ಆಗ ಅದರ ಟೈಮಿಂಗ್ ಏನಪ್ಪಾ, ಒಂದೂವರೆಗಿಂತ ಕಡಿಮೆ ಒಂದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನು ಸರಾಸರಿಗೊಳಿಸಿ ಒಂದು ಮಾತ್ರೆ ಅಥವಾ ಅದನ್ನೇನಂತ ಹೇಳುತ್ತೆ ಲಘು ಅನ್ನುವ ಅರ್ಥದೊಳಗಡೆ ಅದನ್ನು ಹೇಳುತ್ತೆ. ಒಂದು ನಿಮಿಷ ಲವಾದೆ ನಾನು ಅದನ್ನ ಹೇಳ್ಕೊಂಡೆ. ಇದನ್ನು ಒಂದು ವಿಡಿಯೋ ಮಾಡಿ ಅದನ್ನ ಹೆಂಗೆ ಅಪ್ಲೋಡ್ ಮಾಡೋದು ಅದನ್ನು ಟ್ರೈ ಮಾಡಿ ಮಾಡೋದು 5 ಮಿನಿಟ್ಸ್. ಓಕೆ, ಇದು ನೋಡಿ ಈ ನಮ್ಮ ವ್ಯಂಜನಗಳ ಏನು ಪಟ್ಟಿ ಇದೆ, ವ್ಯಂಜನಗಳಿಗೆ ನಮ್ಮ ವರ್ಣಮಾಲೆಯ ಮೊದಲ ಸ್ವರ ಏನಿದೆ ಆ ಅನ್ನೋದು ಅದೆಲ್ಲ ಕೂಡಿಕೊಂಡು, ಹಾಗಾಗಿ ಇವೆಲ್ಲವೂ ಕೂಡ ಲಘು ಅಂತಲೇ ಗುರುತಿಸಿಕೊಳ್ಳುತ್ತೆ. ಇದು ಲಘು ಅಂತಲೇ ಗುರುತಿಸಿಕೊಳ್ಳುತ್ತೆ. ಓಕೆ, ನಾನು ಯಾವುದನ್ನ ಹೇಳಬೇಕು ಅಂತ ಹೇಳಿದ್ರೆ ಯಾಗೆ ಯಾವ ಪ್ಲಸ್ ಆ ಅನ್ನೋದು ಯಾ ಆಯ್ತು, ಆದ್ರೆ ಆ ಪ್ಲಸ್ ಯಾವಾಗದು ಐ ಆಯ್ತು. ಹಾಗಿದ್ರೆ ನೀವು ನೋಡಿ ಯ ಪ್ಲಸ್ ಆ ಒಂದೇ ವರ್ಣಗಳಿದವು, ಮತ್ತೇನು ಸ್ವರ ವ್ಯಂಜನಗಳು ಬದಲಾಗಲಿಲ್ಲ. ಯ ಆ ಕೆಳಗೆ ಸ್ಥಾನಪಲಾಟ ಆಗಿದೆ ಅಷ್ಟೇ, ಸ್ಥಾನಪಲಾಟ ಆಗಿದೆ. ಸ್ಥಾನಪಲಾಟ ಆಗೋದ್ರಿಂದ ಅವುಗಳ ಟೈಮ್ ಬದಲಾಗುತ್ತ, ಅದನ್ನು ಉಚ್ಚಾರ ಮಾಡುವ ವೇಳೆ ಬದಲಾಗುತ್ತ ಅನ್ನೋದನ್ನ ಗಮನಿಸಬೇಕು. ಯ ಪ್ಲಸ್ ಆ ಇದು ಅರ್ಧ ಮಾತ್ರೆಯ ಕಾಲಾವಧಿ, ಇದು ಒಂದು ಮಾತ್ರೆಯ ಕಾಲಾವಧಿ. ಅದು ಎಲ್ಲ ಕೂಡಿದ್ರೆ ವಾಪಸ್ ಅದು ಲಘುವೇ ಆಗುತ್ತೆ, ಯಾನೇ ಆಗುತ್ತೆ ಅದು. ಆದ್ರೆ ಅದೇ ಸ್ವರ ಮೊದಲು ಬಂದಿದೆ, ಇದು ಒಂದು ಮಾತ್ರೆಯ ಕಾಲಾವಧಿ, ಇದು ಅರ್ಧ ಮಾತ್ರೆಯ ಕಾಲಾವಧಿ, ಐ ಅಂತ ಆಗುತ್ತೆ. ಯಾ ಐ ಅಂತ ಆಗುತ್ತೆ ಅಂದ್ರೆ ಇದು ಒಂದೂವರೆ ಮಾತ್ರೆಗಳಿಗಿಂತ ಹೆಚ್ಚು ಸ್ಪೇಸ್ ಅನ್ನು ತೆಗೆದುಕೊಳ್ತಿದೆ, ಹಾಗಾಗಿ ಇದು ಗುರು ಆಗುತ್ತೆ. ಐ ಐ ಅನ್ನೋದು ಗುರು ಆಗುತ್ತೆ. ನೈಜಿಲ್ ಹೇಳಿಕೊಡ್ತದೆ ಐ ಗುರು ಆಗುತ್ತೆ, ಔ ಗುರು ಆಗುತ್ತೆ. ಮೂಲ ಸ್ವತಂತ್ರ ವರ್ಣಗಳಲ್ಲ ಅದು, ಸ್ವರ ವ್ಯಂಜನಗಳಿಂದ ಆಗಿರುವಂತ ಒಂದು ವರ್ಣ. ಅದನ್ನ ಯಾಕೆ ಸ್ವರಗಳ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಅಂದಿದ್ರೆ ಐ ಔ ಅನ್ನುವ ವರ್ಣಗಳನ್ನ ಅಂತ ಹೇಳಿದ್ರೆ ಅದನ್ನ ಸ್ವರಗಳಾಗೆ ಸ್ವತಂತ್ರವಾಗಿಯೂ ಕೂಡ ಉಚ್ಚರಿಸೋದಿಕ್ ಸಾಧ್ಯ ಅನ್ನುವ ಅರ್ಥದಲ್ಲಿ ಸ್ವತಂತ್ರವಾಗಿ. ನಿಮಗೆ ಸಂಸ್ಕೃತದ ಸಂದರ್ಭದಲ್ಲಿ ಈ ವರ್ಣಮಾಲೆಗಳನ್ನ ಸಂಧ್ಯಾಕ್ಷರಗಳು ಅಂದ್ರೆ ಎರಡು ವರ್ಣಗಳಿಂದ ಕೂಡಿರುವ ಅಕ್ಷರಗಳು ಮತ್ತು ಅವನ್ನ ಸ್ವರಗಳು ಅಂತೇಳಿ ಕರೆಸಿಕೊಳ್ಳುತ್ತೆ. ಹಾಗಾಗಿ ಅವನ್ನ ಸ್ವರಗಳ ಪಟ್ಟಿಯಲ್ಲಿನೇ ಇಟ್ಟಿದ್ದಾರೆ. ಅಂದ್ರೆ ಅದು ಬಹುಶಃ ಎರಡೂ ರೂಪ ಅದಕ್ಕೆ ಸಾಧ್ಯ ಆಗಿರಬೇಕು, ವ್ಯಂಜನಯುಕ್ತವಾಗಿ ವ್ಯಂಜನರಹಿತವಾಗಿ ಉಚ್ಚಾರ ಮಾಡುವ ಸಾಧ್ಯತೆಗಳನ್ನು ಇದ್ದಿರುವುದು. ಇವತ್ತು ನಮಗೆ ಅದು ಕಾಣಿಸ್ತಾ ಇರ್ಬೋದು, ನಮ್ಮ ಬಾಯಿಯಲ್ಲಿ ಅದು ಸಾಧ್ಯ ಆಗದೇ ಇರ್ಬೋದು. ಬಟ್ ವಿದ್ವಾಂಸರು ಅದನ್ನ ಸ್ವರಗಳ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಹೇಳಿದ್ರೆ ಅದಕ್ಕೆ ಎರಡೂ ಸಾಧ್ಯತೆಗಳು ಇರುವಂತದ್ದಿದೆ. ಹಾಗಾಗಿ ಅದನ್ನ ಬಹುಶಃ ಸ್ವರಗಳ ಪಟ್ಟಿಯಲ್ಲಿ ಇಟ್ಟಿದ್ದಿರಬೇಕು. ಹಾಗಾಗಿ ಇದು ಐ ಅನ್ನು ಗುರು ಅಕ್ಷರ ಆಗುತ್ತೆ. ಓ ಔ ಅಂ ಅಹ ಏನಾಗುತ್ತೆ ಅದು ಕೂಡ ಒಂದು ಸೊನ್ನೆ ಎರಡು ಸೊನ್ನೆ ಅಂತಾನೆ ಹೇಳುವಂಥದ್ದು. ಅದಕ್ಕೆ ಮೂಲ ರೂಪವೂ ಇಲ್ಲ, ಅದಕ್ಕೆ ಮೂಲ ಧ್ವನಿಯೂ ಇಲ್ಲ ಅದಕ್ಕೆ. ಹಾಗಾಗಿ ಅವನ್ನ ಇದರ ಜೊತೆಗೆ ಕೂಡಿಸಿ ಇಲ್ನೋಡಿ ಇವೆರಡಕ್ಕೆ ಮೂಲ ಚಾಕ್ಷುಷ ರೂಪವೂ ಇಲ್ಲ, ಮೂಲ ಲಿಪಿಯ ಅಂದ್ರೆ ಶ್ರವಣ ರೂಪವೂ ಇಲ್ಲ, ಚಾಕ್ಷುಷ ರೂಪವೂ ಇಲ್ಲ, ಶ್ರವಣ ರೂಪವೂ ಇಲ್ಲ. ಹಾಗಾಗಿ ಅದನ್ನು ಕೂಡ ವರ್ಣಮಾಲೆಯ ಮೊದಲ ರಸ್ವಸ್ವರದೊಟ್ಟಿಗೆ, ಏನು ರಸ್ವಸ್ವರ ಅಲ್ವಾ, ಮೊದಲ ಸ್ವರದೊಟ್ಟಿಗೆನೆ ಅಂ ಆಹ ಅಂತೇಳಿ ಹೇಳಿಕೊಳ್ಳುವಂಥದ್ದು ಕಾಣಿಸುತ್ತೆ. ಅವೆರಡು ಕೂಡ ಈ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ವರ್ಣಗಳೇ. ಮತ್ತೊಮ್ಮೆ ಅದರ ದೀರ್ಘವಾದ ಚರ್ಚೆಗೆ ಹೋಗೋಣ. ನಿಮಗೀಗ ವ್ಯಂಜನಗಳಿಗೆ ಬರೋದಾದ್ರೆ ಕ ಖ ಖ ಇದು ವ್ಯಂಜನಗಳ ಮೂಲ ರೂಪ, ಮೂಲ ಸ್ವರೂಪ. ಕ ಖ ಗ ಘ
ಯಾಕೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಹೇಳ್ತಾರೆ, ಅದನ್ನ ಯಾಕೆ ರಸಸ್ವರ ಮತ್ತು ದೀರ್ಘ ಸ್ವರ ಹೇಳ್ತಾರೆ ಅನ್ನೋದನ್ನ ಗಮನಿಸೋದಾದ್ರೆ, ಅವು ಸ್ವತಂತ್ರವಾಗಿ, ನಾನು ಮೊದಲೇ ಹೇಳಿದೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳು. ವ್ಯಂಜನಗಳು ಕನ್ನಡದ ಜಾಯಮಾನದ ಸಂದರ್ಭದಲ್ಲಿ ಅಥವಾ ಕನ್ನಡ ಭಾಷೆಯ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲಾರದ ವರ್ಣಗಳವು. ಹಾಗಿದ್ರೆ ಅವು ಯಾವುಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ ವ್ಯಂಜನಗಳು ಹೇಳಿದ್ರೆ, ಈ ಯಾವ ಸ್ವರಗಳಿದವೋ ಆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ವ್ಯಂಜನಗಳು ಅಂತೇಳಿ ಕರೆಯುವಂಥದ್ದು. ಸ್ವತಂತ್ರವಾಗಿ ಉಚ್ಚರಿಸುವ ಸ್ವರಗಳು ಸ್ವರಗಳ ಸಹಾಯದಿಂದ ಅಥವಾ ಮತ್ತೊಂದು ವರ್ಣದ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು ಆಗಿರ್ತವೆ. ನೀವು ಕಾಲಂಕದ ಸಾಲನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ವಾ, ಕ ಪ್ಲಸ್ ಆ ಇಮಿಗೆ ಅದರ ಉದ್ದ ಸಾಲ ಗೊತ್ತಾಗುತ್ತೆ ನಿಮಗೆ. ಅಂದ್ರೆ ಕಾಗುಣಿತವನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ರತಿ ನೀವು ಕಾಗುಣಿತವನ್ನು ಪ್ರೈಮರಿ ಸ್ಕೂಲಲ್ಲಿ ಬರೆಸ್ತಾರೆ, ಹೈಸ್ಕೂಲಲ್ಲಿ ಬರೆಸ್ತಾರೆ ಅಲ್ವಾ, ಪ್ರತಿ ಮೂಲ ವ್ಯಂಜನದೊಟ್ಟಿಗೆ ಈ ಇಷ್ಟು ಸ್ವರಗಳನ್ನು ಕೂಡಿಸಿ ಒಂದೊಂದು ಅಕ್ಷರ ರೂಪವನ್ನು ತೆಗೆದುಕೊಳ್ಳುತ್ತೆ. ಕ ಕಾಗೆ ಅಲ್ವಾ, ಈ ವರ್ಣಗಳನ್ನು ಇಟ್ಕೊಂಡು ನಾವು ಅದನ್ನ ಪದ ಸ್ವರೂಪಕ್ಕೆ ಬಳಸ್ತಕ್ಕಂಥದ್ದು. ನಾ ಹೇಳಿದೆ ಅದು ಇಂಗ್ಲಿಶಿನ ಜಾಯಮಾನದ ಕಾರಣಕ್ಕಾಗಿ ಕನ್ನಡದಲ್ಲಿ ಕೆಲವು ವ್ಯಂಜನಗಳನ್ನು ಅದು ಕೂಡ ಪದದ ಕೊನೆಯಲ್ಲಿ ಮಾತ್ರ ವ್ಯಂಜನಯುಕ್ತವಾಗಿ ಕಾಲೇಜ್ ಪೆನ್ ಹೀಗೆ ಬಳಸುವುದನ್ನು ಬಿಟ್ಟರೆ ಇನ್ನೆಲ್ಲಿಯೂ ಕೂಡ ಸ್ವತಂತ್ರ ವರ್ಣವಾಗಿ ವ್ಯಂಜನಗಳನ್ನು ಬಳಸೋದಿಲ್ಲ. ಅವುಗಳನ್ನು ಏನಿದ್ರೂ ಕೂಡ ಸ್ವರಗಳ ಸಹಾಯದಿಂದಲೇ ಉಚ್ಚಾರವನ್ನು ಮಾಡುವಂಥದ್ದು. ಇದನ್ನು ಯಾಕೆ ಐದೈದು ವರ್ಣಗಳಲ್ಲಿ ಜೋಡಿಸಲಾಗಿದೆ ಇದನ್ನು? ನೀವು ಇದನ್ನೊಂದು ಪಟ್ಟಿ ಹಾಕಿದ್ರೆ ನಮಗೆ ಹೀಗೆ ಕಾಣಿಸುತ್ತೆ ಸರ್, ಈ ಐದೈದು ವರ್ಣಗಳ 25 ವರ್ಣಗಳನ್ನು ಹೀಗೆ ಜೋಡಿಸಿದ್ದಿದ್ದಾರೆ. ಇದನ್ನೇ ಹೇಳಿದ್ದು ನಾನು ವರ್ಣ ಮಾಲೆ ಮಾಲೆ ಅಂತ ಹೇಳಿದ್ರೆ ಹೂನ ಏನೋ ಉಚ್ಚಬಟ್ಟೆ ಕೊಣಿಸುತ್ತಿದ್ದಾರೆ ಅಂತಲ್ಲ, ಯಾರೂ ಕೂಡ ಮಾಲೆಗಳನ್ನು ಹಾಗೆ ಪೋಣಿಸೋದಿಲ್ಲ ಅಲ್ವಾ. ಮಾಲೆಗಳನ್ನು ಬಹಳ ಸುವ್ಯವಸ್ಥಿತವಾಗಿ ಸಣ್ಣ ವೇರಿಯೇಷನ್ ಇದ್ರೂ ಕೂಡ ಮಾಲೆ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ, ಎಲ್ಲ ಹೂಗಳನ್ನು ಅಂದರೆ ಜೋಡಿಸಿ ಇಟ್ಟ ಹಾಗೆ ಕಾಣಿಸುತ್ತೆ. ನಮಗೂ ಕೂಡ ಈ ವರ್ಣಮಾಲೆಯ ಸಂದರ್ಭವನ್ನು ಗಮನಿಸಿದ್ರೆ ಅದು ನಮಗೆ ಹಾಗೆ ಕಾಣಿಸುತ್ತೆ, ಹಿಂಗೇನೋ ಒಂದು ಸ್ಟ್ರಕ್ಚರ್ ಇದೆ ವರ್ಣಮಾಲೆಯನ್ನು ಅಂದರೆ ಅಕ್ಷರಗಳನ್ನು ಜೋಡಿಸಿರುವುದಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಈ ಸ್ಟ್ರಕ್ಚರನ್ನೇ ನಾವು ವರ್ಣಮಾಲೆ ಅಂತೇಳಿ ಕರೆದುಕೊಳ್ಳುವಂಥದ್ದು. ಓಕೆ, ಇವುಗಳನ್ನು ಯಾಕೆ ಹೀಗೆ ಐದೈದು ವರ್ಣಗಳಾಗಿ ಜೋಡಿಸಲಾಗಿದೆ, ಇದನ್ನು ಯಾಕೆ ಹೀಗೆ ಅಡ್ಡ ಸಾಲಿನಲ್ಲಿ 9 ಅಕ್ಷರಗಳನ್ನು ಇಡಲಾಗಿದೆ ಅಂತ ಹೇಳಿದ್ರೆ, ಇವೆಲ್ಲ ವರ್ಣಗಳು ಒಂದೊಂದು ಸ್ಥಾನದಲ್ಲಿ ಅವು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಅವುಗಳನ್ನು ನಿರ್ಧರಿಸಿರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಈ ಅಕ್ಷರಗಳು ಒಂದು ಸ್ಥಾನದಲ್ಲಿ ಹುಟ್ಟಿದ್ರೆ ಈ ನಂತರದ ಸಾಲಿನ ವರ್ಣಗಳು ಮತ್ತೊಂದು ಸ್ಥಾನದಲ್ಲಿ, ಹೀಗೆ ಈ ಐದು ಸಾಲಿನ ವರ್ಣಗಳು ಒಂದೊಂದು ಸ್ಥಾನದಲ್ಲಿ ಹುಟ್ಟುವಂಥದ್ದು. ಹಾಗೆ ಅವುಗಳನ್ನು ನೀವು ನೋಡಿ, ಕ ಖ ಗ ಘ ಙ ಕಂಠ್ಯಗಳು ಗಂಟಲಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಾ ಇರ್ತಕ್ಕಂಥ ವ್ಯಂಜನಗಳು ಇವು. ಕ ಖ ಗ ಘ ಙ ಅಂದರೆ ಕಂಠ ಅಂತ ಹೇಳಿದ್ರೆ ಕೇವಲ ಕಂಠ ಅಲ್ಲ, ಬೇರೆ ಬೇರೆ ಥರ ಸಪೋರ್ಟ್ ತಗೊಳುತ್ತೆ ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ಅದನ್ನು ಹೊರಡಿಸುವುದಕ್ಕೆ. ಆದರೆ ಪ್ರಧಾನವಾದ ಸ್ಥಳ ಸ್ಥಾನ ಅದು ಕಂಠ ಅಂದರೆ ಗಂಟಲಾಗಿರುತ್ತೆ, ಆ ಗಂಟಲಿನ ಮೂಲಕವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆ. ನೀವು ಪ ಪ ಪ ಭ ಮ ಅಕ್ಷರಗಳನ್ನು ಗಮನಿಸಿದ್ರು ಕೂಡ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳದು. ನೀವು ನೋಡಿ ಪ ಫ ಬ ಭ ಮ ಓಷ್ಠಗಳು ಅಂತೇಳಿ ಕರೀತಾರೆ. ನಿಮಗೆ ತುಟಿ ಸಹಾಯ ಇಲ್ಲದೇನೆ ಆ ವರ್ಣಗಳನ್ನು ಉಚ್ಚಾರ ಮಾಡೋಕ್ಕಾಗದಿಲ್ಲ. ನೀವು ಈ ವರ್ಣವನ್ನು ಉಚ್ಚಾರ ಮಾಡಬೇಕು, ಕ ಖ ಗ ಘ ಙ, ನಾವು ತುಟಿ ಬಳಸಲೇ ಇಲ್ಲ, ಬಳಸ್ತಕ್ಕೆ ಆಸ್ಪದ ಇಲ್ಲ. ಆದರೆ ತುಟಿ ಬಳಸ್ತೇನೆ ಈ ವರ್ಣಗಳನ್ನು ಅಂತ ಹೇಳೋಕ್ಕಾಗದಿಲ್ಲ. ಪ ಫ ಬ ಭ ಮ ನೀವು ಬಳಸಲೇಬೇಕು, ತುಟಿಯನ್ನು ಬಳಸಲೇಬೇಕು. ಹೀಗೆ ಈ ವರ್ಣಗಳು ಹೇಗೆ ಉಚ್ಚಾರ ಆಗ್ತವೆ,
ಎಲ್ಲಿ ಅವು ಜನ್ಮಸ್ಥಾನ, ಅವು ಹೇಗೆ ಹುಟ್ಟುತ್ತವೆ ಅನ್ನುವ ನಿಯಮಗಳನ್ನು, ಆಧಾರಗಳನ್ನು ಇಟ್ಟುಕೊಂಡು ಈ ವರ್ಣಮಾಲೆಗಳನ್ನು ಜೋಡಿಸಿರುವಂಥದ್ದು. ಹಾಗೆ ಮುಂದಿನ ಕ್ಲಾಸಲ್ಲಿ ಇನ್ನಷ್ಟು ವ್ಯವಸ್ಥಿತವಾಗಿ ಈ ವರ್ಣಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಅವುಗಳನ್ನು ಏನಂತ ಕರೆದಿದ್ದಾರೆ ವ್ಯಾಕರಣಕಾರರು, ಆ ವರ್ಣಗಳ ಸ್ವರೂಪ ಏನು ಇತ್ಯಾದಿಗಳನ್ನು ಗಮನಿಸ್ಬೋದು. ಈಗ ಇಷ್ಟು ಸಾಕು ಅಂತ ಕಾಣಿಸುತ್ತೆ ವರ್ಣಮಾಲೆ. ಈ ವರ್ಣಮಾಲೆ ಕುರಿತರೇ ಒಂದು 10-15 ತರಗತಿಗಳು ಬೇಕು, ಏಕೆಂದರೆ ಪ್ರತಿಯೊಂದು ವರ್ಣವನ್ನು ಕೂಡ ನಾವೀಗ ಸರಳ ರೀತಿಯಲ್ಲಿ ವರ್ಣಮಾಲೆಯ ಚರ್ಚೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಇಲ್ಲಿವರೆಗೂ ಪ್ರೈಮರಿ, ಹೈಸ್ಕೂಲು, ಪಿ ಯು ಸಿ ಒಳಗಡೆ ವರ್ಣಮಾಲೆ ಪಟ್ಟಿ, ಅಲ್ಲಿರುವ ಸ್ವರ ವ್ಯಂಜನಗಳು ಇತ್ಯಾದಿಗಳನ್ನು ನಾವು ಒಂದು ಮಾಹಿತಿಯಾಗಿ ತಿಳ್ಕೊಂಡಿದ್ದೇವೆ ಹೊರತು ಒಂದು ಜ್ಞಾನವಾಗಿ ಅದು ಹೇಗೆ ನಮ್ಮ ಮುಖ ಕಮಲದಲ್ಲಿ ಬೇರೆ ಬೇರೆ ಅವಯವಗಳ ಸಹಾಯದಿಂದ ನಮ್ಮ ದೇಹ ಭಾಗದಿಂದ ಈ ವರ್ಣಗಳು ಹುಟ್ಟುತ್ತೆ, ಇದು ಯಾಕೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಾಧ್ಯ ಇಲ್ಲ, ಮನುಷ್ಯನಿಗೆ ಮಾತ್ರ ಯಾಕೆ ಸಾಧ್ಯ ಆಗಿದೆ ಈ ಭಾಷೆ ಅನ್ನುವಂಥದ್ದು. ಹಾಗಿದ್ರೆ ಆ ಭಾಷೆಯನ್ನು ಆಡುವುದಕ್ಕೆ ಅವನಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಶಕ್ತಿಗಳಾವುದು, ದೇಹದೊಳಗಡೆ ಮನುಷ್ಯನಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಶಕ್ತಿಗಳ್ಯಾವುದು, ಈ ಶಕ್ತಿಗಳು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇಲ್ವ, ಈ ಸಂಗತಿಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಾದ್ರೆ ಈ ವರ್ಣಮಾಲೆ ಅಥವಾ ಈ ಭಾಷೆಯ ಸೊಗಸು ಏನು, ಆ ಭಾಷೆ ಮನುಷ್ಯ ಕುಲಕ್ಕೆ ಹೇಗೆ ದತ್ತು, ಮತ್ತು ಕನ್ನಡ ಹೇಗೆ ನಿರೂಪಿತಗೊಂಡಿದೆ, ಕನ್ನಡದ ನಾವೆಲ್ಲರೂ ಕನ್ನಡಿಗರು ಅಂತ ಹೇಗೆ ಹೇಳ್ತೀವಿ, ಇದು ಕನ್ನಡ ನಾಡು ಅಂತ ಹೇಗೆ ಹೇಳ್ತೀವಿ, ಇದು ಕರ್ನಾಟಕ ಅಂತ ಹೇಗೆ ಹೇಳ್ತೀವಿ ಅಂದರೆ ಭಾಷೆಯನ್ನೇ ಮೂಲಾಧಾರವಾಗಿ ಇಟ್ಟುಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಭಾಷೆಗೆ ಅಷ್ಟು ಮಾನ್ಯತೆ ಇದೆ, ಮನುಷ್ಯ ಬದುಕಿನೊಳಗಡೆ ಭಾಷೆಗೆ ಅದರದ್ದೇ ಆದ ಘನತೆ ಇದೆ. ಭಾಷೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಇಡೀ ನಮ್ಮ ಸಂಸ್ಕೃತಿ ನಿರ್ವಚನಗೊಂಡಿದೆ. ಹಾಗಾಗಿ ಈ ಭಾಷೆಗೆ, ಮಾತಿಗೆ, ಧ್ವನಿಗೆ ಇನ್ನಿಲ್ಲದ ಮಹತ್ವ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಹಾಗಾಗಿನೇ ಒಂದು ವ್ಯಾಕರಣ ಶಾಸ್ತ್ರ ಅನ್ನೋದು ಇವುಗಳನ್ನು ಅರ್ಥ ಮಾಡಿಸೋದಕ್ಕಾಗಿನೇ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಶಾಸ್ತ್ರ ಅದು. ನಾ ಹೇಳಿದೆ ಕವಿರಾಜ ಮಾರ್ಗಕಾರನ ಸಂದರ್ಭದಿಂದನೇ ಕನ್ನಡದ ವ್ಯಾಕರಣವನ್ನು ಅಧ್ಯಯನ ಮಾಡುವ, ಅದನ್ನು ಅರ್ಥೈಸುವ ಶಾಸ್ತ್ರಗಳು ಹುಟ್ಟಿ ಬಂದಿದ್ದಾವೆ. ಹಾಗಾಗಿ ನಮಗೆ ಶಬ್ದಮಣಿ ದರ್ಪಣದೊಳಗಡೆ ಕೇಶಿರಾಜ ಇನ್ನಷ್ಟು ಅದ್ಭುತವಾಗಿ ಆ ವ್ಯಾಕರಣ ಶಾಸ್ತ್ರವನ್ನು ರೂಪಿಸಿಕೊಟ್ಟಂಥವನು. ನಮಗೆ ಆಧುನಿಕ ಸಂದರ್ಭಕ್ಕೆ ಬರೋದಾದರೆ ಬ್ರಿಟಿಷ್ ವಿದ್ವಾಂಸರು ಕನ್ನಡದ ವ್ಯಾಕರಣವನ್ನು ರಚಿಸಿಕೊಟ್ಟಿದ್ದಾರೆ. ಕನ್ನಡದ ಆಧುನಿಕ ವಿದ್ವಾಂಸರು ಕನ್ನಡದ ವ್ಯಾಕರಣವನ್ನು ನಮಗೆ ರೂಪಿಸಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಕೆ ವಿ ನಾರಾಯಣ ಅವರಿರ್ಬೋದು, ಅಥವಾ ಶಂಕರ್ ಭಟ್ರು ಇರ್ಬೋದು, ಅಥವಾ ಬೇರೆ ಬೇರೆ ವಿದ್ವಾಂಸರು ಆಧುನಿಕವಾದ ಕನ್ನಡದ ವ್ಯಾಕರಣದ ಸಂಗತಿಗಳನ್ನು, ಇವು ಅಂದರೆ ಒಂದು ಭಾಷೆ ಬದಲಾದ ಹಾಗೆ ವ್ಯಾಕರಣದ ಸಂಗತಿಗಳು ಕೂಡ ಬದಲಾಗುತ್ತೆ. ಹಾಗಾಗಿ ನಾವು ಹಳೆಯ ನಿಯಮಗಳನ್ನೇ ಇಟ್ಕೊಂಡು ಹೊಸಕಾಲದ ಭಾಷಾ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಹೊಸಕಾಲದ ಆಧಾರಗಳನ್ನು ಇಟ್ಕೊಂಡು ರೂಪಿಸಿರುವ ವ್ಯಾಕರಣ ಶಾಸ್ತ್ರಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ನಮ್ಮ ವರ್ತಮಾನದ ಕನ್ನಡ, ಅದರ ಭಾಷಾ ಸ್ವರೂಪ, ಅದರ ಧ್ವನಿ ವ್ಯವಸ್ಥೆ, ಅದರ ಪದರಚನಾ ವಿನ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಹಳೆಯ ವ್ಯಾಕರಣ ಶಾಸ್ತ್ರರು ಮತ್ತು ಆಧುನಿಕ ವ್ಯಾಕರಣ ಶಾಸ್ತ್ರರು ಅವರ ಎಲ್ಲರ ತಿಳುವಳಿಕೆ ಇಟ್ಕೊಂಡೇ ನಾವು ಕನ್ನಡ ಭಾಷೆಯ ಈ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಓಕೆ, ನನಗೆ ನಿನ್ನೆ ಕ್ಲಾಸು ಮೊನ್ನೆ ಕ್ಲಾಸು ಅಷ್ಟು ಸಮಾಧಾನ ಬರಲಿಲ್ಲ ನಿಮಗೆ ಈ ವ್ಯಾಕರಣವನ್ನು. ನಾವು ಈಗ ಬೋರ್ಡ್ ತುಂಬ ವರ್ಕ್ ಮಾಡಿದ್ರೇ ಸೈ ಅದು, ಅದು ನಿಮಗೆ ಎಷ್ಟು ಪ್ರಯೋಜನ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಮಗದು ಈ ವರ್ಕ್ ಮಾಡಿದರೆ ಮಾತ್ರ ಅದು ಪಾಠ ಹೇಳೋದಕ್ಕೆ ಸಾಧ್ಯವಾಗುವಂಥದ್ದು. ಓಕೆ, ಎಲ್ಲರಿಗೂ ಧನ್ಯವಾದಗಳು.